जुलाई 19 तारीख संजे 4 गंटे विधानसौध सभांगण मुख्यमंत्री नेतृत्व में दसरा के संबंध हाई पवर् कमिटी मीटिंग नानु दिल्ली अधिवेशन नेर बेंगलूरिगे बंदे नानु 3 गंटे अस्टे तलुपिदे मीटिंग 1 गंटे एनू कालावकाश इत्तु नानु नेर नगराभिवृद्धि इलाके होगी अल्ली एसीएस अजय नागभूषण अवरन्न भेटियादे याकेंतंद्रे नम्म हेम्मेय प्रधानी नरेंद्र मोदी जी अवरु 1 लक्षक्किंत कडिमे जनसंख्येयुळ्ळ नगरगळिगे अमृत योजनेयडि 9000 कोटि रूपायन्न कर्नाटकक्के कोट्टिद्दारे ಈ ಬಾರಿ ಅದರ ಸಂಪೂರ್ಣ ಹಣವನ್ನ ಕುಡಿಯುವ ನೀರಿನ ಯೋಜನೆಗೆ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಕರ್ನಾಟಕ ಸರ್ಕಾರನು ಕೂಡ ತೀರ್ಮಾನ ಮಾಡಿದೆ. ಇದರಲ್ಲಿ ನಮ್ಮ ಪಿರಿಯಾಪಟ್ಟಣ ನಗರಕ್ಕೆ ಕುಡಿಯುವ ನೀರನ್ನ ತರುವಂತ ಯೋಜನೆಯನ್ನು ಕೂಡ ಪಟ್ಟಿಯನ್ನ ಮಾಡಲಾಗಿದೆ. ಸುಮಾರು 100 ನಗರಗಳಿಗೆ 9000 ಕೋಟಿ ರೂಪಾಯಿಯನ್ನ ಹಂಚಬೇಕು. ಹಾಗಾಗಿ ನಾನು ಅಜಯ್ ನಾಗಭೂಷಣ ಅವರಿಗೆ ಕೇಳಿದಾಗ ಸರ್ 100 ನಗರ ಪಟ್ಟಿ ಇದೆ ಸಿಎಂ ಅಂತಿಮವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅಂತಂದ್ರು. ನೀವು ಸಿಎಂ ಹತ್ರ ಅದಕ್ಕೆ ಓಕೆ ತಗೊಂಡ್ರೆ ನಿಮಗೆ ಸಿಗುತ್ತೆ ಅಂತಂದ್ರು. ನಾನು ಕೂಡಲೇ ಒಂದು ಲೆಟರ್ ಅನ್ನು ತಗೊಂಡು ಅಲ್ಲಿ ಒಂದು ಲೆಟರ್ನು ಕೂಡ ಮಾಡ್ಕೊಂಡು ಅದರ ಕಾಪಿನೂ ಇಟ್ಕೊಂಡು ದಸರಾದ ಮೀಟಿಂಗ್ ಆದ ಕೂಡಲೇ ಸಿಎಂ ಹತ್ರ ಹೋದೆ, ಸರ್ ಇದನ್ನ ಒಂದು ಅಮೃತಲಿ ಇನ್ಕ್ಲೂಡ್ ಮಾಡ್ಕೊಡಿ ನಮಗೆ ಅಂತ ಕೇಳಿದೆ. ಅವರು ಕೂಡಲೇ ಅದಕ್ಕೆ ನಾನು ಫೈಲ್ ನೋಡ್ತೀನಿ ಆಮೇಲೆ ಅಂತ ಹೇಳಿದ್ರು. ಇಲ್ಲ ಸರ್, ಇದಕ್ಕೆ ನೋಟ್ ಹಾಕ್ಕೊಟ್ಬಿಡಿ ಸರ್ ಅಂತಂದೆ. ಪಾಪ ಮುಖ್ಯಮಂತ್ರಿಯವರು ಬಹಳ ಸೌಜನ್ಯದಿಂದಲೇ ಅದಕ್ಕೆ ನನಗೆ ನೋಟನ್ನು ಕೂಡ ಹಾಕ್ಕೊಟ್ರು, ಅದನ್ನು ಸಂಪುಟದ ಮುಂದೆ ಅದನ್ನು ಇಡೋದಕ್ಕೂ ಕೂಡ ಬರ್ಕೊಟ್ರು. ಸಾಮಾನ್ಯವಾಗಿ ಅದು ಬರೆದು ಕೊಟ್ಟಾದ ನಂತರ ಅದನ್ನು ಬೇರೆಯವರಿಗೆ ಕೊಡ್ತಾರೆ. ನಾನೇನು ಮಾಡ್ತೀನಿ ಅಂತಂದರೆ ಯೂಶುವಲಿ ಆ ಕಾಪಿನ ನಾನೇ ಇಸ್ಕೊಳ್ತೀನಿ. ಇಸ್ಕೊಂಡು ಸಿ ಎಂ ಕಚೇರಿಗೆ ಹೋಗ್ಬಿಟ್ಟು ಅಲ್ಲೊಂದು ಈ ಆಫೀಸ್ ನಂಬರ್ನ ಜನರೇಟ್ ಮಾಡಿಸ್ಕೊಳ್ತೀನಿ. ಆಮೇಲೆ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಹೋದ್ಮೇಲೂ ಕೂಡ ಒಂದು ನಂಬರ್ ಜನರೇಟ್ ಆಗುತ್ತೆ, ಇದು ಟ್ರ್ಯಾಕಿಂಗ್ ಈಸಿ ಆಗುತ್ತೆ. ಹಾಗಾಗಿ ಸಿ ಎಂ ಅವ್ರ ಹತ್ರ ವಾಪಸ್ ಲೆಟರ್ನ ಕೊಡಿ ಸರ್ ಅಂತ ಕೇಳಿದೆ ನಾನು. ಏ ಇಲ್ಲ ಇಲ್ಲ, ನಾನು ನೋಡ್ಕೊಳ್ತೀನಿ, ಮಾಡ್ಕೊಡ್ತೀನಿ ಅಂತ ಹೇಳಿ. ಆಮೇಲೆ ಆಯಿತು, ನಾನು ಒಂದು ಫೋಟೋ ತೊಗೊಳ್ತೀನಿ ಅಂತ. ಫೋಟೋದು ಅಂತಂದರೆ ನಾನು ಕೊಟ್ಟಿದ್ದ ಲೆಟ್ರದ ಫೋಟೋ ತೊಗೊಳ್ತೀನಿ ಅಂತ, ಯಾಕೆಂದರೆ ಅದ್ರ ಮೇಲೆ ನೋಟ್ ಹಾಕಿದ್ರು ಟ್ರ್ಯಾಕಿಂಗ್ ಈಸಿ ಆಗಲಿ ಅಂತ. ನಾನು ಹೇಳಿದೆ ಕಾರ್ಯದ ಒತ್ತಡದಲ್ಲಿ ಇದ್ದರು, ಹಾಗಾಗಿ ನನ್ನ ಮೇಲೆ ಸಣ್ಣದಾಗಿ ಸಿಡುಕಿದ್ರು. ಅದರಲ್ಲಿ ಏನು ತಪ್ಪಿಲ್ಲ ಅಂತಂದರೆ ನಾನು ಅದರಲ್ಲೂ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ನನ್ನ ಮೇಲೆ ಸಿಡುಕೋದಕ್ಕೂ ಕೂಡ ಅವ್ರಿಗೆ ಹಕ್ಕಿದೆ, ಕೋಪಿಸ್ಕೊಡೋದಕ್ಕೂ ಅವ್ರಿಗೆ ಹಕ್ಕಿದೆ. ನನಗೆ ಅವರೊಂದು ಪೆಟ್ಟುಕೊಟ್ರೂ ಕೂಡ ನನಗೆ ಬೇಸರ ಆಗಲ್ಲ. ಯಾಕೆಂತಂದರೆ ನನ್ನ ಬಹುತೇಕ ಯೋಜನೆಗಳಿಗೆ ಎಲ್ಲಿ ಕರ್ನಾಟಕ ಸರ್ಕಾರದ ಸಹಾಯ ಸಿಗಬೇಕಿತ್ತೋ ನನಗೆ ಸಹಾಯ ಮಾಡಿರುವಂಥ ಏಕೈಕ ಮುಖ್ಯಮಂತ್ರಿ ಅಂತಂದರೆ ಅದು ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾತ್ರ.